ಪರ್ವತಗಳೇ ಇಲ್ಲ ಅಂತ. ಆದ್ರೆ ಸೂರ್ಯ ಪರ್ವತ, ಈ ಸೂರ್ಯನ ಪರ್ವತ ನಮಗೆ ಅತಿ ಮುಖ್ಯವಾಗಿರತಕ್ಕಂಥದ್ದು. ರಾಶಿ ಚಕ್ರದಲ್ಲಾಗ್ಬೋದು, ಭಗವಂತರಲ್ಲಾಗ್ಬೋದು, ಅಥವಾ ಮಂತ್ರಗಳಲ್ಲಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಅಂತೆಲ್ಲ ನಮಗೆ ಇತಿಹಾಸ ಪುರಾಣ ಪ್ರತಿ ಪುರಾಣಗಳಲ್ಲಿರತಕ್ಕಂಥದ್ದು, ವೇದಗಳಲ್ಲಿ ಉಚ್ಚಾರ ಆಗಿರ್ತಕ್ಕಂಥದ್ದು ಎಲ್ಲವೂ ಸಹ ಸೂರ್ಯನಿಗೆ ಮೊದಲನೇ ನಮಸ್ಕಾರ, ಸೂರ್ಯನಿಗೆ ಪ್ರತಿಷ್ಠೆ ಪೂಜೆ ಮಾಡಬೇಕು, ಸೂರ್ಯನ ಆರಾಧನೆ ಮಾಡಬೇಕು. ನಾವೆಲ್ಲರೂ ಹೇಳ್ಕೊಳ್ತೀವಿ, ನಾವೆಲ್ಲರೂ ನೋಡ್ತೀವಿ. ನಿಮಗೆಲ್ಲರೂ ಒಂದು ಸತ್ಯವಾದ ಸಂಗತಿಯನ್ನು ಹೇಳಬೇಕು. ರಾಮಾಯಣದಲ್ಲಿ ಶ್ರೀರಾಮ ಯುದ್ಧ ಮಾಡಬೇಕು. ಯಾರ ಬಳಿ? ರಾವಣನ ಬಳಿ ಯುದ್ಧ ಮಾಡಬೇಕು. ಅವನು ಏನೇ ಸುಳ್ಳು ಹೇಳಿದ್ರೆ ರಾವಣ ಬ್ರಹ್ಮ ಅಂತ. ರಾವಣ ಬ್ರಹ್ಮ, ರಾವಣ ಅಲ್ಲ, ರಾವಣ ಬ್ರಹ್ಮ. ಯಾಕೆ ಅಷ್ಟೊಂದು ಹೆಸರು ಬಂತು ಅಂತಂದಾಗ, ರಾವಣ ಬ್ರಹ್ಮ ಅಂತಂದ್ರೆ ಯಾರು? ಶಿವನ ಒಂದು ಮಹಾಭಕ್ತ. ಇಲ್ಲಿ ಸೂರ್ಯ ಯಾರ ಪುತ್ರ? ಸೂರ್ಯ ಯಾರು, ಯಾರು ವಂಶಸ್ಥ ಅಂತಂದ್ರೆ ಮತ್ತೆ ನಾನು ಗೊತ್ತಾಗುತ್ತೆ, ರುದ್ರ ರೂಪಂ ಸೂರ್ಯಮನ. ಅಂದ್ರೆ ರುದ್ರನ ರೂಪದಲ್ಲಿ ಸೂರ್ಯ ಆಗಿದ್ದಾನೆ, ರುದ್ರನ ಅಂಶ ಸೂರ್ಯ ಅಂತ ಹೇಳುತ್ತೆ. ಈ ರುದ್ರನ ಅಂಶದಲ್ಲಿರ್ತಕ್ಕಂಥ ಸೂರ್ಯ ಆಕಾಶದಲ್ಲಿ ಇದ್ದಾರೆ. ಇದೇ ಶ್ರೀರಾಮ ರಾವಣನ ಬಳಿ ಯುದ್ಧ ಮಾಡಬೇಕು. ಯುದ್ಧ ಮಾಡಬೇಕಾದ್ರೆ ಆ ರಾವಣ ಬ್ರಹ್ಮನನ್ನ ಆ ಒಂದು ಶ್ರೀರಾಮ ಯುದ್ಧ ಮಾಡಬೇಕು. ಅದನ್ನು ಗೊತ್ತಾಗುತ್ತೆ, ನನ್ನಿಂದ ಆಗೋದಿಲ್ಲ, ನಾನು ತುಂಬಾ ಸತ್ಯವನ್ನ ಆದ್ರೂ ಸಹ ನಮ್ಗೆ ಎಲ್ಲದಕ್ಕೆ ಆಗೋದಿಲ್ಲ, ರಾವಣ ಬ್ರಹ್ಮನನ್ನ ನಾನು ಸೋಲಿಸೋದಕ್ಕೆ ಆಗೋದೇ ಇಲ್ಲ ನಮ್ಗೆ ಗೊತ್ತಾಗುತ್ತೆ. ಆಗ ಏನ್ ಮಾಡ್ತಾನೆ ಅಗಸ್ತ್ಯ ಮಹಾಮುನಿಗಳು, ನೀನೆಷ್ಟೇ ಸತ್ಯವಂತಾಗಿರ್ಬೋದು, ಎಷ್ಟೇ ನಿಯಮಾಂಶಗಳನ್ನ ಕಾಪಾಡಬಹುದು, ನೀನು ಧರ್ಮನಿಂದ ಮಾಡಲು ಸಹ ಆ ರಾವಣ ಬ್ರಾಹ್ಮಣ ಅಂದ್ರೆ ಅವನು ಬ್ರಾಹ್ಮಣ, ಆ ಬ್ರಹ್ಮನನ್ನ ಕೊಲ್ಲಲಿಕ್ಕೆ ನಿನ್ನ ಸಾಧ್ಯ ಇಲ್ಲ, ನಿನಗೆ ಬೇರೆ ಯಾವುದೋ ಒಂದು ಶಕ್ತಿ ಬೇಕು ನಮಗೆ ಅಂತ ಯೋಚನೆ ಮಾಡಿ ಆದ್ರೆ ಹೇಳ್ತಾರೆ. ಸಾಕ್ಷಾತ್ ಆ ಒಂದು ಅಗಸ್ತ್ಯ ಮಹಾಮುನಿಗಳು ತಿಳಿಸ್ತಾರೆ, ನೀನು ಆದಿತ್ಯ ಬೇರೆ ಸ್ತೋತ್ರವನ್ನ ನಾನು ರಚನೆ ಮಾಡಿಕೊಡ್ತೀನಿ, ನೀನು ಪ್ರತಿನಿತ್ಯ ಪಾರಾಯಣ ಮಾಡು, ಒಂದಲ್ಲ ಒಂದು ದಿನ ನಿಮಗೆ ವಿಜಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಯೋಚನೆ ಮಾಡಬೇಕು, ಆ ಒಂದು ರಾವಣನ ಕೊಲ್ಲಬೇಕಾದ್ರೆ ಮೊದಲು ರಾಮ ಆ ಒಂದು ಆದಿತ್ಯ ಹೃದಯಸ್ತೋತ್ರವನ್ನು ಪ್ರತಿನಿತ್ಯ ಲಕ್ಷಗಟ್ಟಲೆ ಪಾರಾಯಣ ಮಾಡಬೇಕು. ಪಾರಾಯಣ ಮಾಡಿ ಕೊನೆಗೆ ಒಂದು ದಿನ ಜೈಶೀಲರಾಗಿ ಅಂದ್ರೆ ಕಾರಣ ನೋಡಬೇಕು. ಪ್ರಪಂಚದಲ್ಲಿ ಯುದ್ಧ ಗೆಲ್ಲಬೇಕಾದ್ರೆ ನಮಗೆ ಆ ಒಂದು ಸೂರ್ಯವಂಶವನ್ನು ಅನುಗ್ರಹ ಬೇಕು. ಧರ್ಮ ಯುದ್ಧ ಅಂದ್ರೆ ಏನು ಗೊತ್ತಾ? ಹಗಲಿನಲ್ಲಿ ಮಾತ್ರ ಯುದ್ಧ ಮಾಡುವುದಂತೂ. ಅದಕ್ಕೆ ಆ ಸೂರ್ಯ ಭಗವಂತನನ್ನ ಉದಾಹರಣೆಯಾಗಬಹುದು. ಪ್ರಪಂಚದಲ್ಲಿ ಆಗ ಕುರುಕ್ಷೇತ್ರ ಆಗಿರ್ಬೋದು, ಯಾವುದೇ ಯುದ್ಧಗಳು ಸಹ ಹಗಲಿನಲ್ಲಿ ಮಾತ್ರ ನಡೆಯೋದು. ಸೂರ್ಯೋದಯ ಆಯ್ದ ಯುದ್ಧ ಮಾಡಬೇಕು, ಸೂರ್ಯ ಅಸ್ತ ಇದ್ರೆ ಎಲ್ಲರೂ ರಿಲ್ಯಾಕ್ಸ್, ಮತ್ತೆ ಎಲ್ಲರೂ ಸ್ನೇಹಿತರೆ, ಮತ್ತೆ ಬೆಳಗ್ಗೆ ಯುದ್ಧ ನಡೀತಾ ಇತ್ತು. ಇದನ್ನ ಧರ್ಮ ಯುದ್ಧ ಅಂತ ಹೇಳ್ತೀವಿ. ಅದಕ್ಕೆ ಒಳ್ಳೆಯ ಕೆಲಸಗಳು ಪ್ರತಿಯೊಂದು ನಾವು ಏನೇ ಮಾಡಬೇಕಾದ್ರೂ ಸಹ ಆ ಸೂರ್ಯನ ಒಂದು ಆಧಾರವಾಗಿ ತಗೊಂಡು ನಾವು ಈಗ ಸೂರ್ಯ ಆರಾಧನೆ ವಸಂತಿ ಇವನ್ನೆಲ್ಲವನ್ನೂ ನಾವು ಸಹ ಆರಾಧನೆ ಮಾಡ್ತಿದ್ದೆವು. ನಾನು ಈಗ ನಿಮಗೆ ಒಂದು ಮಾತ್ರ ಹೇಳ್ತೀನಿ, ನಾವು ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ತಾರೋ, ಯಾರು ಆ ಭಗವಂತನ ಬಳಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೋ, ಸೂರ್ಯ ಆರಾಧನೆ ಮಾಡ್ತಾರೋ, ಸೂರ್ಯ ಆರೋಗ್ಯ ಕಾರಕ. ಯಾವಾಗಲೂ ಆ ಮನುಷ್ಯನ ಜೀವನ ಪರ್ಯಂತ ಆರೋಗ್ಯವಾಗಿರುತ್ತಾನೆ, ಎಲ್ಲ ಕಷ್ಟ ಕಾರ್ಪಣೆಗಳಲ್ಲಿ ಅವನು ಜಯಶೀಲಾಗಿರ್ತಾನೆ ಅಂತ ಆದಿತ್ಯ ಹೃದಯ ಪಾರಾಯಣ ಮಾಡ್ತಾರೆ. ಅಷ್ಟೇ ಅಲ್ಲ, ಸೂರ್ಯ ನಮಸ್ಕಾರ ಪಿತೃಕಾರಕ ಅಂತ ಹೇಳಿದ್ರು. ಅಂತಂದ್ರೆ ತಂದೆ, ತಂದೆಯ ರೂಪದಲ್ಲಿ ಯಾರೇ ವಂಶದಲ್ಲಿ ಈ ಒಂದು ನಾವು ಗ್ರಹಚಾರಗಳನ್ನ ನೋಡ್ತೀವೋ, ಜಾತಕ ಬಲವನ್ನು ನಂಬುತ್ತೀವೋ, ನಾವು ಪ್ರತಿನಿತ್ಯ ಸೂರ್ಯ ಆರಾಧನೆ ಮಾಡಿದ್ರೆ ನಮ್ಮ ಜಾತಕದಲ್ಲಿ ಇರ್ತಕ್ಕಂಥ ನಮ್ಮ ವಂಶಕ್ಕೆ ಇರ್ತಕ್ಕಂಥ ಪಿತೃದೋಷಗಳು ನಶಿಸಿ ಹೋಗುತ್ತೆ. ಯಾರ ವಂಶದಲ್ಲಿ ಅಪವೃದ್ಧಿಗಳು ಬರ್ತಾನೆ ಅಂತ ಕೆಲವು ವಂಶಗಳಲ್ಲಿ ಅಂದ್ರೆ ಮಧ್ಯ ವಯಸ್ಸಿನಲ್ಲಿ ತೀರ್ಕೊಳ್ಳುತ್ತದೆ. ಅದಕ್ಕೆ ಆತ್ಮ ಕಾರಕ ಅಂತ ಹೇಳ್ತಾರೆ ಸಾಕ್ಷಾತ್ ಆ ಸೂರ್ಯ ಭಗವಂತನನ್ನ. ಯಾರಿಗೆ ನಮ್ಮ ಜಾತಿಗಳಲ್ಲಿ ಈ ಒಂದು ಮಧ್ಯ ವಯಸ್ಸಿನಲ್ಲಿ ಕುಟುಂಬದಲ್ಲಿ ತೀರ್ಕೊಳ್ತಾ ಹೋಗ್ತಿರ್ತಾರೋ ಆ ವಂಶದಲ್ಲಿ ಈ ಸೂರ್ಯನಾರಾಯಣನ ಪೂಜೆ ಮಾಡ್ತಿರ್ಬೇಕಾದ್ರೆ ಸೂರ್ಯ ನಮಸ್ಕಾರವನ್ನು ಮಾಡ್ತಿದ್ರೆ ಆ ದೋಷ ಬಂದೋಗುತ್ತೆ ಅಂತ ಶಾಸ್ತ್ರಗಳು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಸೂರ್ಯ ಭಗವಂತ ಚಕ್ಷು ಕಣ್ಣಿಗೆ ಯಾರಿಗೆ ಸಮಸ್ಯೆ ಇರುತ್ತೋ ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಣು ಮುಚ್ಚಿಕೊಂಡು ಆ ಒಂದು ಭಗವಂತನನ್ನ ಏಕಾಗ್ರತೆಯಿಂದ ವೀಕ್ಷಣೆ ಕಣ್ಣು ಮುಚ್ಚಿಕೊಂಡು ಆ ಒಂದು ವೃಷ್ಟಿಗಳನ್ನ ಶರೀರಕ್ಕೆ ನಾವು ಸ್ವೀಕರಿಸಬೇಕು. ಯಾರು ಸ್ವೀಕರಿಸ್ತಾರೋ ಅವ್ರಿಗೆ ನೇತ್ರ ರೋಗಗಳೇ ಬರೋದಿಲ್ಲ ಅಂತ. ಪೂರ್ವದಲ್ಲಿ ನೇತ್ರ ಚಿಕಿತ್ಸೆ ಅನ್ನೋದು ಆ ವೃಷ್ಟಿಗಳ ಮುಖಾಂತರ ಮಾಡಿಸ್ತಾರೆ. ಏನಾಗ ಕಡಿಮೆ ಬಂದಿದೆ ಅಷ್ಟೇ, ಆದ್ರೆ ಪೂರ್ವದಲ್ಲಿ
dulu.